ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್. ಇವತ್ತಿನ ವಿಡಿಯೋದಲ್ಲಿ ಮೃದುವಾದ ಸೆಟ್ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇಷ್ಟು ಮೃದು ಅಂದರೆ ಹತ್ತಿಯಷ್ಟು ಮೃದುವಾಗಿ ಆಗಿದೆ. ಅದರ ಜೊತೆ ಒಂದು ಚಟ್ನಿ ರೆಸಿಪಿಯನ್ನು ಶೇರ್ ಮಾಡಿದ್ದೇನೆ. ಇದು ಎರಡೂ ಸೇರಿ ತಿಂತಾ ಇದ್ದರೆ ಹೋಟೆಲ್ನಲ್ಲಿ ತಿಂದ ಅಂಥ ಫೀಲಿಂಗ್ ಬರ್ತದೆ. ಅಷ್ಟು ರುಚಿಯಾಗ್ತದೆ, ಹೋಟೆಲಲ್ಲಿ ತಿಂತಾ ಇದ್ದೇವೆ ಅನ್ನಿಸ್ತದೆ. ಅಷ್ಟು ರುಚಿಯಾದ ರೆಸಿಪಿ. ಅದು ಹೇಗೆ ಮಾಡೋದು ಅಂತ ನೋಡುವ. ಇಲ್ಲಿ 2 ಕಪ್ ಅಕ್ಕಿ ತಗೊಳ್ತೇನೆ, ರೇಷನ್ ಅಕ್ಕಿ. ಇದು 2 ಕಪ್ ಅಕ್ಕಿ ತಗೊಂಡ್ರೆ 1/2 ಕಪ್ ಉದ್ದಿನ ಬೇಳೆ ಬೇಕಾಗ್ತದೆ. ಅದಕ್ಕೆ ನೀರು ಹಾಕಿ ಚೆಂದ ಮಾಡಿ ತೊಳೆದುಕೊಳ್ಳಿ. ಒಂದು 2-3 ಸಲ ತೊಳಿಬೇಕು. ತೊಳೆದು ನೆನೆಲಿಕ್ಕಿಡಿ. 1/2 ಕಪ್ ಉದ್ದಿನ ಬೇಳೆ ತಗೊಂಡಿದ್ದೇನೆ. 2 ಕಪ್ ಅಕ್ಕಿಗೆ 1/2 ಕಪ್ ಉದ್ದಿನ ಬೇಳೆ, 1 ಚಮಚ ಮೆಂತ್ಯ ಹಾಕಿ, ಹಾಗೆ 2 ಚಮಚ ಸಾಬುದಾಣ, ಸಬ್ಬಕ್ಕಿ. ಅದು ಇಷ್ಟನ್ನು ಚೆನ್ನಾಗಿ ತೊಳೆದುಕೊಳ್ಳಿ. ಸಾಬುದಾಣವನ್ನು ನೆನೆದ ಮೇಲೆ ತೊಳಿಬಾರ್ದು, ಅದು ಎಲ್ಲ ಕರಗ್ತದೆ ನೋಡಿ. ಅದಕ್ಕೆ ನೆನೆಸುವಾಗಲೇ ಚೆಂದ ಮಾಡಿ ತೊಳೆದಿಡಿ. 3-4 ಸಲ ಚೆಂದ ಮಾಡಿ ತೊಳೀರಿ, ಆಮೇಲೆ ನೆನೆಲಿಕ್ಕಿಡಿ. ಈಗ ಇದನ್ನೆಲ್ಲ ಹಾಕಿ ರುಬ್ಬಿಕೊಳ್ಳುವ. ಹಾಗೆ ಇದು ಉದ್ದಿನ ಬೇಳೆ, ಮೆಂತ್ಯೆ, ಸಬ್ಬಕ್ಕಿ ಎಲ್ಲನೂ ಚೆನ್ನಾಗಿ ನೆನೆದಿದೆ ನೋಡಿ. ಮೊದಲು ನಾನು ಉದ್ದಿನ ಬೇಳೆಯನ್ನೆಲ್ಲ ರುಬ್ಬಿಕೊಳ್ತೇನೆ. ಉದ್ದಿನ ಬೇಳೆ ನಯವಾಗಿ ರುಬ್ಬಬೇಕು ನೀವು. ಅಷ್ಟೇ ಎಷ್ಟು ನೀವು ನೈಸಾಗಿ ರುಬ್ತೀರಿ ನೋಡಿ, ಅಷ್ಟೇ ಮೆತ್ತಗಾಗ್ತದೆ ದೋಸೆ ನೋಡಿ. ನೀರು ಹಾಕ್ಕೊಂಡು ಚೆಂದ ಮಾಡಿ ರುಬ್ಬಿದೆ ನೋಡಿ. ಈ ಥರ ಬಬಲ್ಸ್ ಬರಬೇಕು ನೋಡಿ, ಅಂದರೆ ಅದು ಭಾಳ ನಯವಾಗಿ ರುಬ್ಬಿದೆ ಅಂತ ಲೆಕ್ಕ. ಎಷ್ಟು ನಯವಾಗಿ ರುಬ್ಬಿದೆ ನೋಡಿ, ಈ ಥರ ತುಂಬ ನೈಸಾಗಿ ರುಬ್ಬಬೇಕು ನೀವು. ಪಾತ್ರೆಯಲ್ಲಿ ತೆಗೆಯುವ ಇದನ್ನು. ಈಗ ಅಕ್ಕಿಯನ್ನು ಹಾಕಿ ರುಬ್ಬಿಕೊಳ್ತೇನೆ. ಅಕ್ಕಿಯ ಜೊತೆ 1 ಕಪ್ ಅವಲಕ್ಕಿ ಹಾಕಿ ರುಬ್ಬಬೇಕು. ಅವಲಕ್ಕಿ ನಾನಿಲ್ಲಿ ಪೇಪರ್ ಅವಲಕ್ಕಿ ತೊಗೊಂಡಿದ್ದೇನೆ. ನೀವು ಯಾವ ದಪ್ಪ ಅವಲಕ್ಕಿ ಬೇಕಿದ್ರೂ ತಗೊಳ್ಳಿ. ಪೇಪರ್ ಅವಲಕ್ಕಿ ತಗೊಂಡ್ರೆ ಅದನ್ನು ನೆನೆಸಿಡುವ ಅವಶ್ಯಕತೆ ಇಲ್ಲ, ತೊಳೆಯೋದು ಹಾಕೋದು. ಹಾಕಿ ರುಬ್ಬಿದ್ರೆ ಆಯಿತು ನೋಡಿ. 2 ಯಾವ ಕಪ್ಪಲ್ಲಿ ನೀವು ಅಕ್ಕಿ ತೊಗೊಂಡಿದ್ರೆ ನೋಡಿ, ಅದೇ ಕಪ್ಪಲ್ಲಿ ನೀವು ಅವಲಕ್ಕಿನೂ ತೊಗೊಳ್ಬೇಕು. 1 ಕಪ್ ತೊಗೊಂಡ್ರೆ ಆಯಿತು. 2 ಕಪ್ ಅಕ್ಕಿಗೆ 1 ಕಪ್ ಅವಲಕ್ಕಿ ಆ ಪ್ರಮಾಣದಲ್ಲಿ ತಗೊಳ್ಳಿ. ಈಗ ನೋಡಿ ನಾನು ಹಾಗೆ ತೊಳಿತೇನೆ, ಹಾಕಿಬಿಡ್ತೇನೆ. ಅದು ನೆನೆಸಿಡುವ ಅಗತ್ಯ ಇಲ್ಲ. ಇದನ್ನು ಕೂಡ ನೀರು ಹಾಕ್ಕೊಂಡು ನುಣ್ಣಾಗಿ ರುಬ್ಬಿಕೊಳ್ಳಿ ನೋಡಿ. ಮೃದುವಾಗಿ ಎಷ್ಟು ಮೃದುವಾಗಿ ನುಣ್ಣಾಗಿ ರುಬ್ಬಿದ್ದೇನೆ ನೋಡಿ. ಇದೇ ಥರ ನಯವಾಗಿ ಆಗಬೇಕು ಹಿಟ್ಟು. ಹಿಟ್ಟನ್ನು ಎಲ್ಲ ಮಿಕ್ಸ್ ಮಾಡಿ ಚೆಂದ ಮಾಡಿ ಮಿಕ್ಸ್ ಮಾಡಿ ಇಡಬೇಕು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ಈ ಥರ ಚೆಂದ ಮಾಡಿ ನೀವು ಮಿಕ್ಸ್ ಮಾಡಿಕೊಳ್ಬೇಕು. ಕಡೆಗೆ ಮುಚ್ಚಳ ಮುಚ್ಚಿ ಅದನ್ನು ಇಡೀ ರಾತ್ರಿ ಹಾಗೆ ಇಡಬೇಕು, ಅಂದರೆ ಅದು ಹುಳಿ ಬರಿಸಬೇಕು ನೋಡಿ. ಮರುದಿವಸ ದೋಸೆ ಮಾಡೋದು ನೋಡಿ. ಈಗ ನೋಡಿ ಬೆಳಗಾಗಿದೆ, ಈಗ ನೋಡಿ ಯಾವ ಥರ ಅದು ಹುಳಿ ಬಂದದ್ದು ನೋಡಿ ನೋಡಿ. ಈ ಥರ ಚೆಂದ ಮಾಡಿ ಹುಳಿ ಬಂದರೆ ಮಾತ್ರ ದೋಸೆ ಚೆನ್ನಾಗಾಗ್ತದೆ, ಮೆತ್ತಗಾಗ್ತದೆ ನೋಡಿ. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳುವ. ಹಾಗೆ 1 ಚಮಚ ಸಕ್ಕರೆ ಹಾಕ್ಕೊಳ್ಬೇಕು. ನಿಮಗೆ ಬೇಕಿದ್ರೆ ಹಾಕ್ಕೊಳ್ಳಿ ಸಕ್ಕರೆ. ಸಕ್ಕರೆ ಹಾಕೋದ್ರಿಂದ ದೋಸೆಗೆ ಕಲರ್ ಚೆಂದ ಬರ್ತದೆ, ಚೆನ್ನಾಗಿ ಕಾಣ್ತದೆ ಕೂಡ ನೋಡಲಿಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀರು ಹಾಕುವ ಅವಶ್ಯಕತೆ ಇಲ್ಲ, ಈ ಥರನೇ ಸರಿ ಇದೆ ಇದು ಹದ ನೋಡಿ ನೋಡಿ. ಈ ಥರ ಇದ್ರಾಯಿತು. ಈಗ ಚಟ್ನಿಯ ಒಂದು ರೆಸಿಪಿಯನ್ನು ತೋರಿಸ್ತೇನೆ ನೋಡಿ. ಕಾವಳಿ ಬಿಸಿಯಾಗೋ ಅಷ್ಟು ಹೊತ್ತಿಗೆ ನಾವು ಚಟ್ನಿ ಮಾಡ್ಕೊಳ್ಳೋ. ತೆಂಗಿನ ತುರಿ ಹಾಕ್ಕೊಂಡಿದ್ದೇನೆ, 1 ಇಂಚು ಶುಂಠಿ, ಹುಣಸೆ ಹಣ್ಣು. ಇಲ್ಲಿ ನೋಡಿ ನಾನು ಹಸಿಮೆಣಸು, ಒಗ್ಗರಣೆ ಸೊಪ್ಪು ಮತ್ತು ಉದ್ದಿನ ಬೇಳೆನೂ ಹುರಿದುಕೊಂಡಿದ್ದೇನೆ. 1 ಚಮಚ ಉದ್ದಿನ ಬೇಳೆ, ಹಾಗೆ 10-15 ಕರಿಬೇವಿನ ಎಲೆ ಮತ್ತು 2 ಹಸಿಮೆಣಸು. ಇವು ಇಷ್ಟನ್ನು 1 ಚಮಚ ಎಣ್ಣೆ ಹಾಕಿ ಹುರಿದುಕೊಂಡಿದ್ದೇನೆ. ಉದ್ದಿನ ಬೇಳೆ ಕಲರ್ ಚೇಂಜ್ ಆದರೆ ಸಾಕು, ಭಾಳ ರುಚಿ ಆಗ್ತದೆ, ತುಂಬಾ ರುಚಿ. ಒಂದು ಸಾರಿ ಮಾಡಿ ನೋಡಿ ಈ ಥರದ ಚಟ್ನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕ್ಕೊಂಡು ರುಬ್ಬಿಕೊಳ್ಳಿ ನೋಡಿ. ನೋಡುವಾಗಲೇ ಯಾವ ಥರ ಹೋಟೆಲ್ ಚಟ್ನಿ ಥರನೇ ಕಾಣ್ತದೆ ನೋಡಿ.
ಮತ್ತು ರುಚಿಯೂ ಅಷ್ಟೇ. ಅದು ಈ ದೋಸೆ ಮತ್ತು ಈ ಚಟ್ನಿ ತಗೊಂಡು ತಿಂತಾ ಇದ್ರೆ ಹೋಟೆಲ್ಗಲ್ಲಿ ತಿಂದ ಥರನೇ ರುಚಿ ಆಗ್ತದೆ. ಈಗ ಕಾವಳಿಗೆ ಎಣ್ಣೆ ಹಚ್ಕೊಳ್ಳಿ. ಎಣ್ಣೆ ಹಿಟ್ಟು ಹಾಕಿ ಸ್ವಲ್ಪ ದಪ್ಪನೇ ಹರಡಬೇಕು, ತೆಳ್ಳಗೆ ಮಾಡಲಿಕ್ಕಿಲ್ಲ. ಅದು ಸ್ವಲ್ಪ ದಪ್ಪ ದೋಸೆ ಮಾಡೋದು. ಹಾಗೆ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಡಿ ಗ್ಯಾಸ್. ನೋಡಿ ಎಷ್ಟು ತೂತು ತೂತಾಗಿ ಕಾಣ್ತದೆ ನೋಡಿ. ಹಾಗೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ, ಬೇಕಿದ್ದರೆ ಎಣ್ಣೆ ಸವರಿ ಮೇಲ್ಬದಿಗೆ, ಇಲ್ಲದಿದ್ದರೆ ಬೇಡ. ನೋಡಿ ಮಗುಚಿ ಹಾಕಿ ಹಿಂಬದಿ ಕಲರ್ ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣ್ತದೆ ಅಂತೇಳಿ ನೋಡಿ. ಮೃದುವಾದ ದೋಸೆ ಇಷ್ಟು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನೆಲನ್ನು ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು.